ಕೊಲೆ ಪ್ರಕರಣದಲ್ಲಿ ಬಂಧಿಯಾಗಿರ್ತಕ್ಕಂಥ ದರ್ಶನ್ ಅವರ ಕುರಿತು, ರೇಣುಕಾಸ್ವಾಮಿ ಹತ್ಯೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಕುರಿತು ನಟ ಕಿಚ್ಚ ಸುದೀಪ್ ಮಾತನಾಡಿದ್ದಾರೆ, ಫಸ್ಟ್ ಟೈಮ್ ರಿಯಾಕ್ಟ್ ಮಾಡಿದ್ದಾರೆ. ಅಷ್ಟಕ್ಕೂ ನಟ ಕಿಚ್ಚ ಸುದೀಪ್ ಈ ಒಂದು ಪ್ರಕರಣದ ಬಗ್ಗೆ ಏನ್ ಕಾಮೆಂಟ್ ಮಾಡಿದ್ದಾರೆ, ಅದೆಲ್ಲದರ ಒಂದು ಸಂಕ್ಷಿಪ್ತ ವರದಿ ಇಲ್ಲಿದೆ ನೋಡಿ. ಅಭಿಮಾನಕ್ಕೂ ಹುಚ್ಚ ಅಭಿಮಾನಕ್ಕೂ ವ್ಯತ್ಯಾಸ ಇದೆ. ಅಭಿಮಾನ ಇರಬೇಕು, ಆದ್ರೆ ಹುಚ್ಚ ಅಭಿಮಾನ ಇರಬಾರ್ದು. ಅಭಿಮಾನ ಅತಿರೇಕಕ್ಕೆ ಹೋದ್ರೆ ಏನಾಗುತ್ತೆ ಅನ್ನೋದು ರೇಣುಕಾಸ್ವಾಮಿ ಕೇಸ್ನಿಂದಲೇ ಇಡೀ ಜಗತ್ತಿಗೆ ತಿಳಿದಿರುವಂತಹ ವಿಚಾರವಾಗಿದೆ. ರೇಣುಕಾಸ್ವಾಮಿ ದರ್ಶನ್ ಮೇಲೆ ಅಭಿಮಾನವನ್ನ ಇಟ್ಕೊಂಡು ತನ್ನ ಪಾಡಿಗೆ ತಾನು ಅಂತ ಇದ್ದಿದ್ರೆ ಎಲ್ಲ ಕೂಡ ಸರಿಯಾಗಿರ್ತಿತ್ತು. ಆದ್ರೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಮೇಲಿನ ಅಭಿಮಾನಕ್ಕೆ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿ ಹತ್ಯೆಯಾಗಿದ್ದಾನೆ. ಈ ಕೇಸ್ನಲ್ಲಿ ಆರೋಪಿಯಾಗಿರುವಂತಹ ನಟ ದರ್ಶನ್ ಮತ್ತು ಗ್ಯಾಂಗ್ ಸದ್ಯ ಪೊಲೀಸರು ಕಸ್ಟಡಿಯಲ್ಲಿ ಇದ್ದಾರೆ. ಈ ಮಧ್ಯೆ ರಾಮರಸ ಸಿನಿಮಾದ ಟೀಸರ್ ಲಾಂಚ್ಗೆ ಬಂದಿದ್ದ ನಟ ಕಿಚ್ಚ ಸುದೀಪ್ ಅವರು ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ದಾರೆ. ಸತ್ಯಾಂಶಗಳು ಹೊರಗೆ ಬರಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು, ಮಾಧ್ಯಮದವರು ಎಲ್ಲರೂ ಕೂಡ ಎಫರ್ಟ್ ಅನ್ನ ಹಾಕ್ತಾ ಇದ್ದಾರೆ ಎಂಬುದನ್ನ ನೋಡಿದ್ದೇನೆ. ಈ ಕೇಸ್ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಾಗಿ ಇದ್ದಾರೆ ಅಂತ ಮಾಧ್ಯಮಗಳಿಂದ ಗೊತ್ತಾಗಿದೆ. ಇಲ್ಲಿ ಕಲಾವಿದರು ಇನ್ನೊಬ್ರು ಅಂತ ಬರೋದಿಲ್ಲ, ನಾವು ಅವರ ಪರ ಇವರ ವಿರೋಧ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಪರವಾಗಿ ಮಾತನಾಡಿದ್ರು ಕೂಡ ತಪ್ಪಾಗುತ್ತೆ, ಹಾಗೆ ವಿರೋಧವಾಗಿ ಮಾತನಾಡಿದ್ರು ಕೂಡ ತಪ್ಪಾಗುತ್ತೆ. ಆದ್ರೆ ಬಾಳಿ ಬದುಕಬೇಕಾಗಿದ್ದಂತಹ ರೇಣುಕಾಸ್ವಾಮಿಗೆ ಆ ಹುಟ್ಟುವ ಮಗುವಿಗೆ ನ್ಯಾಯ ಸಿಗಬೇಕು, ಜೊತೆಗೆ ನ್ಯಾಯದ ಮೇಲೆ ಎಲ್ಲರಿಗೂ ನಂಬಿಕೆ ಮೂಡಬೇಕು ಅಂತ ಸುದೀಪ್ ಅವರು ತಿಳಿಸಿದ್ದಾರೆ. ಆ ಕುಟುಂಬದ ಜೊತೆಗೆ ಚಿತ್ರರಂಗಕ್ಕೂ ಒಂದು ನ್ಯಾಯ ಸಿಗಬೇಕಾಗಿದೆ. ಕಾರಣ ಏನಂದ್ರೆ, ಏನೇ ಘಟನೆ ನಡೆದ್ರೂ ಕೂಡ ಚಿತ್ರರಂಗವನ್ನ ಸೇರಿಸ್ಕೊಂಡು ಮಾತನಾಡ್ತಾರೆ. ಚಿತ್ರರಂಗಕ್ಕೂ ಒಂದು ಕ್ಲೀನ್ ಶೀಟ್ ಬೇಕಾಗಿದೆ. ಇಲ್ಲಿ ಕಲಾವಿದರು ತುಂಬಾ ಜನ ಇದ್ದಾರೆ, ಒಬ್ರಿಂದ ಇಬ್ಬರಿಂದ ಚಿತ್ರರಂಗ ಇಲ್ಲ ಅಂತ ಸುದೀಪ್ ತಿಳಿಸಿದ್ದಾರೆ. ನಾವು ಯಾರು ಕಾನೂನಲ್ಲ, ಬ್ಯಾನ್ ಆಗ್ಲಿ ಇನ್ನೊಂದಾಗ್ಲಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಬ್ಯಾನ್ ಮಾಡೋದು ಮುಖ್ಯ ಅಲ್ಲ, ನ್ಯಾಯ ಮುಖ್ಯ. ಫಿಲಂ ಚೇಂಬರ್ನಲ್ಲಿ ಇರೋರ ಮೇಲೆ ಎಲ್ಲರೂ ಹೋಗಿ ಒತ್ತಡವನ್ನು ಹಾಕಿದಾಗ ಅವ್ರು ಏನ್ ಮಾಡೋಕೆ ಸಾಧ್ಯ? ಸದ್ಯ ಎಲ್ಲರೂ ದುರ್ಬೀನ್ ಹಾಕೊಂಡು ನೋಡ್ತಾ ಇರೋದು ಮಾಧ್ಯಮಗಳು ಏನ್ ಮಾಡ್ತಿದ್ದಾರೆ, ಪೊಲೀಸರು ಏನ್ ಮಾಡ್ತಿದ್ದಾರೆ, ನಾಳೆ ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನೋದು. ನೋವು ಪಡುತ್ತಿರುವಂತಹ ಕುಟುಂಬದವರಿಗೆ ನ್ಯಾಯ ಸಿಗಬೇಕು ಅಂತ ಸುದೀಪ್ ತಿಳಿಸಿದ್ದಾರೆ. ಆರೋಪಿ ಯಾರು ಅಂತ ಜಡ್ಜ್ ಹೇಳ್ತಾರೆ, ಇದಕ್ಕೆ ನಾವು ತಲೆಬಾಗಬೇಕಾಗುತ್ತೆ. ಇಲ್ಲಿ ಕುಳಿತು ನಾವು ಮಾತನಾಡೋದ್ರಿಂದ ಏನು ಕೂಡ ಉಪಯೋಗ ಆಗೋದಿಲ್ಲ. ಈ ಪ್ರಕರಣದಲ್ಲಿ ನನಗೆ ಕಣ್ಮುಂದೆ ಬರೋದು ಆ ಫ್ಯಾಮಿಲಿ ಅಂತ ಸುದೀಪ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ.